ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे। घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये? ये कांग्रेस का मैनिफेस्टो कह रहा है। मोदी जब तक जितना है, मैं तुम्हें कभी भी धर्म के आधार पर ಆರಕ್ಷಣ ಖೇಲ್ ಖೇಲ್ನೆ ನಹೀದುಂಗಾ. ಇವತ್ತಿನ ದಿನ ಎಲೆಕ್ಷನ್ ಸಲುವಾಗಿ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಜನರಿಗೆಲ್ಲ ಗೊತ್ತಾಗಿದೆ, ಹೆಣ್ಮಕ್ಳಿಗೆ 2000 ಬರೋದು, KSRTC ಫ್ರೀ ಇದ್ದಿದ್ದು, ಕರೆಂಟ್ ಬಿಲ್ ಫ್ರೀ ಇದ್ದಿದ್ದು, ಹಲವಾರು ಏನು ಯೋಜನೆಗಳನ್ನ ಅವರು ಸ್ಕೀಮ್ನಲ್ಲಿ ಅನೌನ್ಸ್ ಮಾಡಿದ್ರು, ಅದೆಲ್ಲ ಕೂಡ ಜಾರಿಗೆ ಬಂದಿದೆ. ಅವರು ಎಲೆಕ್ಷನ್ ಸಲುವಾಗಿ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಎಲ್ಲರ ಸಂಪತ್ತು ಮುಸ್ಲಿಮ್ಸರಿಗೆ ಕೊಡ್ತದೆ ಅಂತಾರೆ, ಯಾಕಂತ ಮೋದಿ? ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ 50 ವರ್ಷದಿಂದ ಹಳೆ ಹಿಂದಿನ ಕಾಲದಲ್ಲಿ ಮುಸ್ಲಿಮರಿಗೆಲ್ಲ ಕೊಟ್ಟಿಲ್ಲ, ಎಲ್ಲ ಜನಾಂಗವನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ಯದ. ಮುಂದಾದರೂ ಕೂಡ ಕಾಂಗ್ರೆಸ್ ಅದೇ ರೀತಿ ನೋಡ್ಕೊಂಡು ಹೋಗ್ತದೆ. ಕಾಂಗ್ರೆಸ್ OBC ಮೀಸಲಾತಿನ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಸುಳ್ಳ. ಅದು ಎಲ್ಲ ಇದನ್ನೆಲ್ಲ ಮೀಸಲಾತಿಗಳನ್ನ ಹೆಚ್ಚು ಕಡಿಮೆ ಮಾಡೋರು BJP ಹೊರತಾಗಿ ಕಾಂಗ್ರೆಸ್ನವರಲ್ಲ. ಈಗ 50% ಮೀಸಲಾತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ. ಮಹಿಳೆಯರು ಕೊಟ್ಟರೆ ಒಳ್ಳೆಯದೇ ಅಲ್ಲ? ಮಹಿಳೆಯರು ಕೊಟ್ಟಾರ. ಮೊದಲು ಸೋನಿಯಾ ಗಾಂಧಿಯವರಾದ್ರೂ ಅದ್ರ ಬಗ್ಗೆ ಮಹಿಳೆಯರ ಬಗ್ಗೆ ದನಿ ಎತ್ತಿದ್ರು ಲೋಕಸಭೆಯೊಳಗೆ. ಈಗಾದರೂ 50% ಮೊದಲು ಇಂದಿರಾ ಗಾಂಧಿಯವರಾದ್ರೂ ಕೊಟ್ಟು ಹೋಗ್ಯಾರ ಗ್ರಾಮ ಪಂಚಾಯತಿಗಳಿಗೆ. ಅದು ಮುಂದಾದರೂ ಕೊಟ್ಟರೆ ಒಳ್ಳೆಯದೇ. ನೋಡ್ರಿ, ಮೋದಿಯವರು ಏನು ಹೇಳ್ತಾರಲ್ಲ ಅದೆಲ್ಲ ಶುದ್ಧ ಸುಳ್ಳು. 2 ಬಾರಿ ಮುಖ್ಯಮಂತ್ರಿ ಆಗಿ 2 ಬಾರಿ ಪ್ರಧಾನಮಂತ್ರಿ ಆದಂತಹ ವ್ಯಕ್ತಿ ಈ ತನ್ನ ಚುನಾವಣೆ ತನ್ನ ಗೆಲುವಿಗಾಗಿ ಇಂಥ ಒಂದು ಕೀಳುಮಟ್ಟದ ರಾಜಕೀಯನ ಮಾಡ್ತಿರೋದು ಒಂದು ಬಾಲಿಷೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ ಪಕ್ಷ ಏನು ಅಧಿಕಾರಕ್ಕೆ ಬಂದರೆ ಮುಸ್ಲಿಮರಿಗೆ, ಮೊಮಡನ್ಸ್ಗೆ ಏನು ತಮ್ಮ ಆಸ್ತಿಗಳನ್ನು, ಹಿಂದೂಗಳ ಆಸ್ತಿಗಳನ್ನ ಮುಸ್ಲಿಮರಿಗೆ ಕೊಡ್ತಾರಂತ ಏನು ಮೋದಿಯವರು ಪ್ರತಿಯೊಂದು ಫಂಕ್ಷನ್ನಲ್ಲಿ ಪ್ರತಿಯೊಂದು ಅವರ ಪ್ರಚಾರದಲ್ಲಿ ಏನು ಹೇಳ್ತಾ ಇದ್ದಾರಲ್ಲ ಅದು ಶುದ್ಧ ಸುಳ್ಳು. ಯಾಕಂದರೆ ಕಾಂಗ್ರೆಸ್ ಪಕ್ಷ 60-70 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದಂಥ ಪಕ್ಷ. ಅವಾಗ ಕೊಡುವಂಥ ಉದ್ದೇಶ ಇದ್ದರೆ ಅವಾಗೇ ಕೊಡ್ತಿತ್ತು. ಮತ್ತು ಇನ್ನೊಂದಂದರೆ ಕಾಂಗ್ರೆಸ್ ಪಕ್ಷ ಉಳ್ಳು ಓಣೆ ಭೂಮಿ ಒಡೆಯ ಅಂತ ಇಂದಿರಾ ಗಾಂಧಿಯವರು ತದಂಥ ಜನಪ್ರಿಯ ಯೋಜನೆ, ಅದರಿಂದ ಪ್ರತಿಯೊಬ್ಬ ಬಡವ ಶ್ರಮಿಕ ಎಲ್ಲ ಜನಾಂಗದರಿಗೂ ಭೂಮಿಯನ್ನು ಕೊಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅಂಥ ಪಕ್ಷ ಎಲ್ಲ ಜನರ ಸಮುದಾಯವನ್ನು ಪ್ರತಿಪಾದಿಸುತ್ತದೆ ಮತ್ತು ಹೊರತಾಗಿ ಯಾವುದೇ ಒಂದು ಧರ್ಮ, ಇದು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾದಂಥ ಪಕ್ಷವಲ್ಲ. ಮೋದಿಯವರು ಏನು ಹೇಳ್ತಾ ಇದ್ದಾರಲ್ಲ ಮುಸ್ಲಿಮರನ್ನು ಓಲೈಕೆ ಮಾಡುವ ಪಕ್ಷ ಕಾಂಗ್ರೆಸ್ ಇದೆ ಅಂತ, ಅದು ಶುದ್ಧ ಸುಳ್ಳು. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದ ಪಕ್ಷವಾಗಿದೆ. ಮೋದಿಯವರು ಈ ಚುನಾವಣೆಯಲ್ಲಿ ಸೋಲುವುದು ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಅವ್ರದ್ದು ಪ್ರಣಾಳಿಕೆ ಪ್ರಕಾರ ನಡೆದಿಲ್ಲಲ್ಲ. ನಮ್ಮದು ಕರ್ನಾಟಕ ಸರ್ಕಾರದಲ್ಲಿ ಏನು ಹೇಳಿದ್ರು ನಮ್ಮ ಸಿದ್ದರಾಮ ಅವರು ಸಾಹೇಬರು ಮತ್ತು DK ಸಾಹೇಬರು ನಡೆದಂತೆ ನುಡಿದಿದ್ದಾರಲ್ಲ, ಅದಕ್ಕೆ ಅವರಿಗೆ ಅಪಪ್ರಚಾರವನ್ನು ಮಾಡಿಕೊಂಡಿದ್ದಾರೆ. ಅವ್ರು ನಾವು ನುಡಿದಂತೆ ನಡೆದಿಲ್ಲ ಎಂಬ ಕಾರಣಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮೋದಿ ಸಾಹೇಬರು. ಕಾಂಗ್ರೆಸ್ ಎಲ್ಲರ ಸಂಪತ್ತು ಮುಸ್ಲಿಮರಿಗೆ ಕೊಡುತ್ತೆ ಅನ್ನುತ್ತಿದ್ದಾರೆ ಮೋದಿ. ಇದು 100% ಸುಳ್ಳು. ನಮ್ಮಲ್ಲಿ ಮುಸ್ಲಿಮರು, ಜೈನರು, ಅವರು ಇವರು ಎಂಬ ಜಾತಿಯ ಮನೋಭಾವನೆ ಇಲ್ಲ ನಮಗೆ. ಏನು ಜಾತಿ ಮಾಡೋದು, ಹಿಂದುತ್ವ ಮಾಡೋದು ಅವರಿಗೆ ಗೊತ್ತು. ನಾವೆಲ್ಲರಿಗೂ ಸರ್ವರಿಗೂ ಸಮಬಾಳು ಎಂಬ ತತ್ವದ ಮೇಲೆ ಹೊಂಟಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಒಂದು ತತ್ವದ ಮೇಲೆ ಹೊಂಟಿದೆ, ಯಾವುದು ಜಾತೀಯತೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪ್ರಣಾಳಿಕೆಯೊಳಗೆ ಯಾವುದೇ ಅಂಶ ಇಲ್ಲ ಅಂತ ಮೋದಿ ಅಪಪ್ರಚಾರ ಮಾಡ್ತಾರೆ. ಅದೇ ಅವರಿಗೆ ತಾವು ಸೋಲಿನ ಭಯದಿಂದ ಈ ಥರ ಹೇಳ್ತಾ ಇದ್ದಾರೆ. ನಾವೆಲ್ಲರಿಗೂ ಅಲ್ಪಸಂಖ್ಯಾತರು ಎಲ್ಲರೂ ಒಂದೇ ಎಂಬ ಮನೋಭಾವದಿಂದ ನಾವು ನಡೆದೇವೆ. BJP ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ಒಂದು ಪಕ್ಷ ಪ್ರಣಾಳಿಕೆ ಪೂರ್ವದಲ್ಲಿ ಏನು ಪ್ರಣಾಳಿಕೆ ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ, ಪಂಚ ಗ್ಯಾರಂಟಿಗಳನ್ನು, ಆ ಪಂಚ ಗ್ಯಾರಂಟಿಗಳು ಇವತ್ತು ಎಲ್ಲ ಜನಸಮುದಾಯಕ್ಕೆ ತಲುಪ್ತಾ ಇದ್ದಾವೆ. ಅದರ ಅರ್ಥ ತಾತ್ಪರ್ಯ ಇಷ್ಟೇ, ಅವರು ಒಂದು ಈ ಸಂದರ್ಭದಲ್ಲಿ ಈ ಜನರ ಮನಸ್ಸನ್ನು ಬೇರೆ ಕಡೆ ಕೇಂದ್ರೀಕೃತ ಮಾಡೋಕ್ಕೋಸ್ಕರ ಅವರು ಪ್ರಣಾಳಿಕೆ ಸುಳ್ಳು ಅಂತ ಭಾವನೆಗಳನ್ನು ತಿಳಿಸ್ತಾ ಇದ್ದಾರೆ. ಅದು ಅವರು ಮಹಾಸುಳ್ಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಎಲ್ಲರ ಸಂಪತ್ತು ಮುಸ್ಲಿಮ್ಸರಿಗೆ ಕೊಡ್ತಾ ಅಂತ ಸರಿ ಸರ್, ಇವತ್ತು ಮೋದಿಯವರು ಒಂದು ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಇವತ್ತು ಈ ಬಹುಸಂಖ್ಯಾತ ಇರತಕ್ಕಂಥ ಭಾರತ ದೇಶದಲ್ಲಿ ಕೇವಲ 20 ಮಂದಿ, ಅಂದರೆ RSS ಒಂದು ನೀತಿ ಇದೆ, ಗೋಲ್ವಾಲ್ಕರ್ ನೀತಿ ಅಂತೇಳಿ, ಆ ನೀತಿ ಪ್ರಕಾರ ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಕೇವಲ ಈ ಇಡೀ ಸಂಪತ್ತನ್ನು ಕೇವಲ
ಅದಾನಿ ಅಂಬಾನಿ ಮತ್ತು ನೀರವ್ ಮೋದಿ ಅನ್ನೋಂಥ ಒಂದು 20 ಕಾರ್ಪೊರೇಟರ್ಸ್ ಮಾತ್ರ ಅವರು ಕೊಡ್ತಾ ಇದ್ದಾರೆ, ಅದನ್ನು ಕೊಡುವ ಉದ್ದೇಶಕ್ಕಾಗಿ ನಮ್ಮ ಮೇಲೆ ಹಾಕಿ ಇಲ್ಲ ಭಾವನೆಗಳ ಮೇಲೆ ಅವರು ಏನಪ್ಪಾ ಅಂತಂದ್ರೆ ಸುಳ್ಳನ್ನು ಆರೋಪ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ಎಲ್ಲ ಮೀಸಲಾತಿನ ತೆಗೆದಾಕಿ ಮುಸ್ಲಿಮ್ಸ್ ಕೊಡ್ತಾರಂತ ಹೇಳ್ತಾರೆ, ಮಾಡ್ತಾ ಇರೋದು ಅವರೇ. ಯಾಕೆಂದ್ರೆ ಇವತ್ತು ನಾವು ಉದಾಹರಣೆ ಹೇಳ್ಬೇಕಂದ್ರೆ ಸದಾಶಿವ ವರದಿ ವರದಿ ಅಂತ ಇದೆ. ಆ ಸದಾಶಿವ ವರದಿಯಲ್ಲಿ ಇರ್ತಕ್ಕಂಥ ಲಂಬಾನಿ ಜನಾಂಗ ಇರ್ಬೋದು, ಕುರುಮ ಸಮಾಜ ಇರ್ಬೋದು, ಇನ್ನಿತರ ಸಣ್ಣ ಸಣ್ಣ ಸಮಾಜಗಳೇನಿದ್ದಾವೆ ಎಸ್ ಸಿ ಸಮುದಾಯಗಳು ಅವರೆಲ್ಲ ತೆಗೆದೇನಪ್ಪ ಅಂತಂದರೆ ಅವರು ಆಲ್ರೆಡಿ ಈಗ ಅದನ್ನು ಆ ಪ್ರಕ್ರಿಯೆಯಲ್ಲಿ ಭಾಗಾಗ್ತಾ ಇದ್ದಾರೆ. ಇದು ಸುಳ್ಳವನ್ನು ಮಾಡಿಕೊಂಡು ಈ ಸುಮ್ಮನೆ ಕಾಂಗ್ರೆಸ್ ಹತಾಶೆ ಸುಳ್ಳಿನ ಹತಾಶೆಯಿಂದ ಅವರು ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಮೋದಿಯು ಕೂಡ ಈ ಪೂರ್ವದಲ್ಲಿ 33% ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಡ್ತೀನಿ ಅಂತೇಳಿ ಅದನ್ನು ಜಾರಿಗೆ ಬರದ ರೀತಿಯಲ್ಲಿ ಇವತ್ತು ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಮಾಡಿದ್ದಾರೆ. ಅದು ಕೂಡ ಜಾರಿಗೆ ಬರ್ತದೆ ಅಂತೇಳಿ ನಮಗೇನು ಭಾವನೆ ಇಲ್ಲ. ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಈಗೇನು 50% ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಎಟ್ಟರ ಮಟ್ಟಿಗೆ ಆರಿಸ್ ಬರ್ತದೋ ಅನ್ನೋದನ್ನು ಕಾಯ್ದು ನೋಡಬೇಕು. ಆದರೆ ಈ ಇವ್ರಿಗೆ ಮಹಿಳೆಯರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು, ಅವರನ್ನು ಬೆಳವಣಿಗೆ ಮಾಡಬೇಕು ಅಂತಂದ್ರೆ ಕೊಡಬೇಕು. ಅದನ್ನು ಮುಂಬರುವ ದಿನಗಳಲ್ಲಿ ಕೊಡುವಂತೆ ಈಗ ಈ ಬರುವಂಥ ಸರ್ಕಾರಗಳಿಗೆ ನಾವು ಕೇಳಬೇಕಾಗ್ತದೆ. ನಮ್ಮ ಹೋರಾಟ ಆ ಒಂದು ನಿಟ್ಟಿನೊಳಗೆ ಇರ್ತದೆ. ಅವರು ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಜಾತಿಗಳ ಮಧ್ಯೆ ದ್ವೇಷ ಬೀಜ ಬಿತ್ತಿಕಿಸಿಂದ ರಾಜಕೀಯ ಮಾಡ್ತಾರೆ ಹೊರತಾಗಿ ಮತ್ತೇನು ಮಾಡೋಕೆ ಅವ್ರ ಕಡೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮೋದಿ ಅವರು ಬುಲೆಟ್ ಟ್ರೇನ್ ಅಂತ ಒಂದೇನು ಆಶ್ವಾಸನೆ ಕೊಟ್ಟಿದ್ರು, ಬುಲೆಟ್ ಟ್ರೇನ್ ಆಮೇಲೆ ಪ್ರತಿಯೊಬ್ಬ ಅಕೌಂಟ್ಗೆ 15 ಲಕ್ಷ ರೂಪಾಯಿ ನಾವು ಹಾಕುವಂಥ ವ್ಯವಸ್ಥೆ ಮಾಡ್ತಾನಂತ ಏನು ಹೇಳಿದರು, ಅಂಥ ಒಂದು ಆಶ್ವಾಸನೆಗಳನ್ನ ಈಡೇರಿಸಿ ಇವತ್ತಿನ ಎಲೆಕ್ಷನ್ದಾಗ ಅವರು ಮತಗಳನ್ನ ಪಡಿಬೇಕಾಗಿತ್ತು ಹೊರತಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಇವಾಗ ಬರೀ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹೆಚ್ಚಿಸಿದ ಮತ ಕೇಳ್ತಾ ಇದ್ರ ಹೊರತಾಗಿ ಅಭಿವೃದ್ಧಿ ಕೆಲಸ ಅಂತ ಅವ್ರ ಕಡೆಯಿಂದ ಯಾವುದೂ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಒಬ್ಬ ಪ್ರಧಾನಿಯಾಗಿ ದೇಶದ ಪ್ರಗತಿ ಹೇಗೆ ಆಗಬೇಕು, ಈಗ ನಮ್ಮ ದೇಶದ ಸ್ಥಿತಿ ಹೇಗಿದೆ, ನಮ್ಮ ಜನಪ್ರತಿನಿಧಿಗಳ ಒಂದು ಕರ್ತವ್ಯವೇನು, ಸಾಮಾನ್ಯ ಜನರ ಕರ್ತವ್ಯವೇನು, ನಾವು ದೇಶವನ್ನು ಇಂಪ್ರೂವ್ ಮಾಡಬೇಕಾದ್ರೆ ಅಥವಾ ನಮ್ಮ ಸಂಕಷ್ಟಗಳನ್ನು ನಾವು ದೂರ ಮಾಡಬೇಕು, ನಾವು ಒಳ್ಳೆ ರೀತಿ ಜೀವನ ನಡೆಸಬೇಕಾದ್ರೆ, ಬೇರೆ ದೇಶದವರೊಡನೆ ನಾವು ಪೈಪೋಟಿಗೆ ಇಳಿಬೇಕಾದ್ರೆ ನಾವು ಏನನ್ನ ಮಾಡ್ಬೇಕು, ದೇಶ ಪ್ರೇಮವನ್ನು ಹೇಗೆ ಬೆಳೆಸ್ಕೋಬೇಕು, ನಾವು ಯಾವ್ದ್ರಲ್ಲಿ ಹಿಂದಿದ್ದೀವಿ ನಾವು ಆ ಕಡೆ ಗಮನ ಕೊಡಬೇಕು, ನಾವು ಏನೇನು ಪ್ಲಾನನ್ನು ಹಾಕ್ಕೊಂಡಿವಿ, ನಾವು ದೇಶವನ್ನು ಇಂಪ್ರೂವ್ಮೆಂಟ್ ನಾವು ಗೆದ್ರೆ ಮುಂದೆ ನಾವು 5 ವರ್ಷದಲ್ಲಿ ನಮ್ಮ ದೇಶವನ್ನು ಪ್ರಗತಿ ಹತ್ರ ಕೊಂಡೊಯ್ಯಲಿಕ್ಕೆ ನಾವು ಏನೇನು ಪ್ಲಾನ್ ಹಾಕ್ಕೊಂಡಿದ್ದೀವಿ, ಈಗ ಏನು ನಮ್ಮಲ್ಲಿ ಕೊರತೆ ಇದೆ ಅನ್ನೋದನ್ನು ಸಾಮಾನ್ಯ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ಆಗಬೇಕು. ಆದರೆ ಬೇಡವಾದ ವಿಚಾರ, ಜನರಲ್ಲಿ ಪರಸ್ಪರ ಬಾಂಧವ್ಯವನ್ನು ಕೆಡಿಸುವಂಥ ವಿಚಾರ, ಏಕತೆಯನ್ನು ಹಾಳು ಮಾಡುವಂಥ ವಿಚಾರ, ಜಾತಿ ಧರ್ಮ ಹಾಗೂ ಮೀಸಲಾತಿ ಇವೆಲ್ಲವೂ ಯಾವುದೂ ಸಹ ನಮ್ಮ ದೇಶದ ಪ್ರಗತಿಯಾಗಿರುವಂಥದ್ದಲ್ಲ. ಒಬ್ಬ ಪ್ರಧಾನಿಯಾಗಿಬಿಟ್ಟು ಈ ರೀತಿ ಸಾಮಾನ್ಯ ಒಬ್ಬ MLA ಮಾತಾಡ್ತಾರಲ್ಲ, ಆ ರೀತಿ ಪ್ರಧಾನಮಂತ್ರಿಗಳು ಮಾತಾಡೋದು ಅವ್ರಿಗೆ ಶೋಭೆ ತರೋದಲ್ಲ. ಜಾತಿ ಧರ್ಮದ ಮೇಲೆ ನೀವು ಮತವನ್ನು ಕೇಳಬಾರ್ದು. ನಾವು ಮುಂದೆ ಏನು ಮಾಡ್ತೀವಿ, ಈ ದೇಶಕ್ಕೆ ಏನು ಅಭಿವೃದ್ಧಿ ಮಾಡಬೇಕು ಮತ್ತು ಮುಂದೆ ಏನು ಮಾಡಿದ್ದೀವಿ ಆ ಕೆಲಸ ಕಾರ್ಯಗಳನ್ನು ಇಂಥದ್ದೇ ಕೆಲಸನ ನಾವು ಮಾಡಿದ್ದೀವಿ ಸರ್, ಈ ಥರ ಕೆಲಸ ಮಾಡಿದ್ವಿ ಅಂತ ಹಳ್ಳಿ ಹಳ್ಳಿ ತಿಳಿಸ್ರಿ. ಇದಕ್ಕೆ ಎಷ್ಟು ಅನುಕೂಲ ಆಗಿತ್ತೆ ಅನಾನುಕೂಲ ಆಗಿತ್ತೆ ಹಳ್ಳಿ ಬರಬೇಕು ಕೇಳಬೇಕು. ಈ ಕೆಲಸ ಮಾಡಿದ್ದಕ್ಕೆ ನಮ್ಮ ಹಳ್ಳಿಗೆ ಏನೇನು ಅನುಕೂಲ ಆಗಿದ್ದಾವೆ, ವಿದ್ಯಾರ್ಥಿಗಳಿಗೆ ಏನಾಗಿತ್ತೆ, ನಿರುದ್ಯೋಗಿ ಸಮಸ್ಯೆ ಏನಾಗಿತ್ತೆ, ಇವತ್ತು ಬಡವರದ ಏನು ಸಮಸ್ಯೆ ಏನಾಗಿತ್ತೆ, ಇವತ್ತು ರೈತಾಪಿ ವರ್ಗದಲ್ಲಿ ಏನು ಸಮಸ್ಯೆ ಆಗಿತ್ತೆ, ಈ ಥರದಲ್ಲಿ ನಾವು ಎಷ್ಟು ಸಮಸ್ಯೆಗಳು ಇದ್ದಾವೆ ನಾವು ಬಗೆಹರಿಸಿದೆಯೋ ಇಲ್ಲೋ ನೀವೊಂದು ಕ್ಯಾಲ್ಕುಲೇಟರ್ ಹಾಕ್ಕೊಳ್ಳಿ. ನಾವು ಹಳ್ಳಿಯಲ್ಲಿ 5 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದೀವಿ, ಮುಂದೇನು 5 ವರ್ಷಕ್ಕೆ ಏನು ಮಾಡ್ಬೋದು, ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ ನಾವು ಏನು ಮಾಡಬೇಕು ಅಂತೇಳಿ ಓಯ್ಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಯಾವುದಕ್ಕಾಗಲಿ ಓದಿ ಹೇಳೋ ಪ್ರಕಾರ ಅದಾಗೋದಿಲ್ಲ. ಅದಕ್ಕೆ ಒಂದು ಜನಸಮೂಹ ಇದೆ, ಆ ಸಮೂಹದಲ್ಲಿ ನಾವು ಜೀವಿಸಬೇಕಾಗತ್ತೆ. ಆ ರಾಜ್ಯದ ಸ್ಥಳದ ಕ್ಷೇತ್ರದ ಒಂದು ಕಾನೂನು ಕಟ್ಟೆಗಳೇನಿದೆ ಅದ್ರ ಪ್ರಕಾರ ನಡಿಬೇಕಾಗತ್ತೆ. ಸುಳ್ಳು BJP ಮಾಡಿದ್ದೇವರು, ಅವರು ಜನರಲ್ಲಿ ಈ ರೀತಿ ಸುಳ್ಳುಗಳನ್ನು 100 ಸಾರಿ ಹೇಳಿ ಅದನ್ನು ಸತ್ಯ ಅಂತೇಳಿ ಜನರಲ್ಲಿ ನಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ 10 ವರ್ಷಗಳು ಜನರಿಗೆ ಅರ್ಥ ಆಗಿದೆ, BJP ಅವರಿಗೆ ಹೇಳ್ತಕ್ಕಂಥ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಸುಳ್ಳುಗಳನ್ನು ಸೃಷ್ಟಿ ಮಾಡೋದು, ಆ ಸುಳ್ಳುಗಳನ್ನು ಸತ್ಯದ ಮೇಲೆ ಹೊಡಿತಕ್ಕಂಥ ರೀತಿಯೊಳಗೆ ಹೇಳ್ತಕ್ಕಂಥ ಕೆಲಸ ಮಾಡೋದು. ಈ ದೇಶ ಜಾತ್ಯತೀತ ರಾಷ್ಟ್ರ, ಪ್ರತಿಯೊಬ್ಬರಿಗೂ ತಮ್ಮ ಅವಕಾಶಗಳನ್ನು ತಮ್ಮ ಪಾಲನ್ನು ಪಡೆದುಕೊಳ್ಳತಕ್ಕಂಥ ಹಕ್ಕದ್ದು. ಕಾಂಗ್ರೆಸ್ ಪಾರ್ಟಿ ಯಾವುದೇ ಒಂದು ಧರ್ಮ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಎಲ್ಲ ಭಾರತೀಯರ ಪರವಾಗಿ ಎಲ್ಲ ಭಾರತೀಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡೋದಕ್ಕಾಗಿ ಇರತಕ್ಕಂಥ ಪಕ್ಷ. ಹೀಗಾಗಿ ಕಾಂಗ್ರೆಸ್ ಪಕ್ಷ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ
ಸರ್ಕಾರದ ಸೌಲಭ್ಯಗಳು ಸಿಗಬೇಕು, ಸರ್ಕಾರದ ಯೋಜನೆಗಳು ದೊರಕಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಹೊರತು ಯಾವುದೇ ಒಂದು ಧರ್ಮ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಒಬ್ಬ ಪ್ರಧಾನಮಂತ್ರಿ ಆದವನಿಗೆ ಸರ್ವಧರ್ಮ ಸಮಭಾವನೆ ಇರಬೇಕು. ಭಾರತ ಸೆಕ್ಯುಲರ್ ರಾಷ್ಟ್ರ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಪ್ರಧಾನಮಂತ್ರಿ ಆದವರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ತಕ್ಕಂಥ, ಮೊದಲೇನು ಹೇಳ್ತಿದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಕಾಸ್ ಅಂತ ಹೇಳಿದ್ರೆ ಸಬ್ ಕಾ ವಿಶ್ವಾಸ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಚುನಾವಣೆ ಬಂತು ಅಂದರೆ ಅವರಿಗೆ ಅಭಿವೃದ್ಧಿ ಕೆಲಸಗಳು ಹೇಳಲಿಕ್ಕೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನೂ ಇರೋದಿಲ್ಲ. ಅವರಿದೆ ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತದೆ. ಬೇರೆ ದೇಶಗಳಿಗೆ ಹೋದಾಗ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಇಲ್ಲ, ನಾವೆಲ್ಲರೂ ಒಂದೇ ಕಾಣ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಬಂದಾಗ ಚುನಾವಣೆಯಲ್ಲಿ ಹಿಂದೂ ಬೇರೆ ಮುಸ್ಲಿಂ ಬೇರೆ, ಭಾವನಾತ್ಮಕ ವಿಷಯಗಳ ಮೇಲೆ ಚರ್ಚೆ ಮಾಡತಕ್ಕಂಥದ್ದು, ಭಾವನಾತ್ಮಕ ವಿಷಯಗಳ ಮೇಲೆ ಮತ ಕೇಳತಕ್ಕಂಥದ್ದು. ನಿಜವಾಗಿ 10 ವರ್ಷಗಳಲ್ಲಿ ಮೋದಿಯವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರೆ, ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದ್ರೆ, ತಮ್ಮ ಅಭಿವೃದ್ಧಿ ಆಧಾರಗಳ ಮೇಲೆ ಮತ ಕೇಳಬೇಕು ಹೊರತು ಈ ರೀತಿ ದ್ವೇಷ ಭಾವನೆಯನ್ನು ಹುಟ್ಟಿಸ್ತಕ್ಕಂಥ, ಸಮಾಜದಲ್ಲಿ ಸಮರಸತೆಯನ್ನು ಕೆಡಿಸ್ತಕ್ಕಂಥ ಮಾತುಗಳಿಗೆ ಕಡಿವಾಣ ಹಾಕಬೇಕು. ಚುನಾವಣಾ ಆಯೋಗ ಇದನ್ನು ಗಮನಿಸಬೇಕು. ಪ್ರಧಾನಮಂತ್ರಿ ಆದವರು ತಮ್ಮ ಘನತೆ ಗಾಂಭೀರ್ಯದಿಂದ ಮಾತನಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಚುನಾವಣಾ ಆಯೋಗ ಕೊಡಬೇಕಾಗ್ತದೆ. ಮೊನ್ನೆ ಪ್ರಧಾನಮಂತ್ರಿಗಳು ಜನಗಳಲ್ಲಿ ಏನು ಓಟು ಕೇಳುವಂಥ ಪರಿಸ್ಥಿತಿಯಲ್ಲಿ ತನ್ನ ಅಭಿವೃದ್ಧಿ ಮಾಡಿದಂಥ ಕೆಲಸಗಳನ್ನು ಗಮನ ಇಟ್ಕೊಂಡು ಓಟ್ ಕೇಳಬೇಕೇ ಹೊರತು, ಅವರು ಇಲ್ಲಿ ಸಮಾಜದಲ್ಲಿ ಹಿಂದೂ ಮುಸ್ಲಿಮು ಧರ್ಮಗಳ ಮಧ್ಯೆ ಒಂದು ಗಲಾಟೆಗಳನ್ನು ಎಬ್ಬಿಸಿ ಓಟ್ ಕೇಳೋಂಥ ಕೆಲಸಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಅವರ ಒಂದು ಪ್ರಧಾನಮಂತ್ರಿ ಹುದ್ದೆಗೆ ಶೋಭೆ ತರೋದಿಲ್ಲ. ಬಿ ಜೆ ಪಿಲಿ ಬೇಕಾಗಿರೋದು ಹಿಂದೂ ಮುಸ್ಲಿಂ ರಾಮಮಂದಿರ ಬಿಟ್ಟರೆ ಇವರು ಬೇರೆ ಅಭಿವೃದ್ಧಿ ಏನೂ ಇಲ್ಲ. ಇವರು ಯಾವ ಒಂದು ಕಳೆದ 10 ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಏನು ಅಭಿವೃದ್ಧಿ ಜನಪರ ಬಡವರ ಪರವಾಗಿ ಏನು ಕೆಲಸಗಳನ್ನು ಮಾಡಿದ್ದಾರೆ ಕಳೆದ 10 ವರ್ಷಗಳಲ್ಲಿ? ಆ ಒಂದು ನಾನು ಇಷ್ಟು ವರ್ಷ ಇಂಥ ಕೆಲಸಗಳು ಮಾಡಿದ್ದೀನಿ, ನನಗೆ ನೀವು ಓಟ್ ಕೊಡಿ ಅಂತ ಬಿಟ್ಟು ಓಟ್ ಕೇಳಬೇಕೇ ಹೊರತು, ಇವರು ನಾವು ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ದೇಶ ರಾಷ್ಟ್ರೀಯನ ಮುಸ್ಲಿಮರಿಗೆ ಮಾರುತ್ತೆ ಅನ್ನೋದು ಈ ಒಂದು ಧೋರಣೆ ಹೇಳಿಕೆಗಳನ್ನು ಪ್ರಧಾನಮಂತ್ರಿಯವರು ಮೊದಲು ಬಿಡಬೇಕಾಗತ್ತೆ. ಮತ್ತು ಏನು ಹಿಂದೂಗಳ ತಾಳಿಗಳನ್ನು ಉಳಿಸ್ತೀವಿ ಅಂತ ಹೇಳ್ಬಿಟ್ಟು ಇವರು ಹಿಂದೂ ಧರ್ಮದ ಇವರು ಹಿಂದೂ ಧರ್ಮದ್ರ ಆಗಿಬಿಟ್ಟು ಹಂಗೆ 70 ವರ್ಷಗಳಲ್ಲಿ ಯಾರು ಹಿಂದೂಗಳು ಭಾರತದಲ್ಲಿ ಇರಲಿಲ್ಲ ಆಗಾರೆ, ಇವರು ಹಿಂದೂ ಧರ್ಮ ಇದ್ದಿಲ್ವ ಆಗಾರೆ, ಇವರು ಒಂದು ಹಿಂದೂ ಧರ್ಮಗಳನ್ನು ಇವರೊಬ್ಬರೇ ಉಳಿಸೋದಾಗಾದರೆ ಈ ರೀತಿ ಪ್ರಧಾನಮಂತ್ರಿಯವರ ಒಂದು ಸುಳ್ಳುಗಳನ್ನು ಇವರು ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಬರೀ ಸುಳ್ಳು ಹೇಳ್ಕಂತಾನೆ ಬಂದುಬಿಟ್ರೆ ಇವರ ಒಂದು ಯಾವ ಆಶ್ವಾಸನೆಗಳು ಕೂಡ ಈಡೇರಿಲ್ಲ, ಮುಂದೇನು ಕೂಡ ಈಡೇರಿಲ್ಲ. ಮೊನ್ನೆ ಇತ್ತೀಚೆಗೆ ಏನು ನಮ್ಮ ಗೃಹಲಕ್ಷ್ಮಿ ಯೋಜನೆ ನಾವು ಏನು ಬಡವರಿಗೆ 2,000 ರೂಪಾಯಿನ ಕೊಡ್ತಾರೇವೆ, ಮತ್ತು ಮೊನ್ನೆ ನಮ್ಮ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರ ಏನು ಬಡ ಹೆಣ್ಣು ಮಕ್ಕಳಿಗೆ 1,00,000 ರೂಪಾಯಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಪ್ರಣಾಳಿಕೆಯನ್ನು ಮಾಡಿದ್ದೀವಿ, ಅದನ್ನು ಇವರು ತನ್ನ ಕಾಪಿ ಮಾಡಿಕೊಂಡು ಕೂಡ ನಾವು ದೀದಿ ಬಚಾವೋ ಅಂತ ಹೇಳ್ಬಿಟ್ಟು 1,00,000 ರೂಪಾಯಿ ಕೊಡ್ತೀವಿ ಅಂತ ಇವರು ತನ್ನ ಪ್ರಣಾಳಿಕೆ ಹೇಳ್ಕೊಂಡಿದ್ದಾರೆ. ಈ ಒಂದು ಯಾವುದನ್ನು ಕೂಡ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿರೋಂಥ ಕೂಡ ಇದುವರೆಗೂ ಕೂಡ ಯಾವುದು ಕೂಡ ಇವರು ನಡೆಸಿಲ್ಲ, ಮುಂದೆನೂ ಕೂಡ ನಡೆಸಲ್ಲ. ಹಾಗಾಗಿ ಜನಗಳು ಎಚ್ಚೆತ್ಕೊಳ್ಬೇಕು, ಕೂಡಲೇ ಈ ಒಂದು ಭ್ರಷ್ಟ BJP ಸರ್ಕಾರವನ್ನು ಕಿತ್ತೊಗಿಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.